ಹೆಲೋ ಎವ್ರಿವನ್ ನಾನು ಚಿಕ್ಕಮಗಳೂರಿನವಳಾಗಿದ್ದರಿಂದ ಇಲ್ಲಿನ ಸುತ್ತಮುತ್ತಲಿನ ಸ್ಥಳಗಳ ಪರಿಚಯವನ್ನು ನಿಮಗೂ ಮಾಡಿಕೊಡ್ಬೇಕು ಅಂತ ಇದ್ದೀನಿ ಇದಕ್ಕೆ ನಾನಿವ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಬ್ಜೆಕ್ಟ್ ನಮ್ಮ ಹೆಮ್ಮೆಯ ಹೊಯ್ಸಳ ಸಾಮ್ರಾಜ್ಯ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದ ಸ್ಥಳನ ಹುಟ್ಟೂರಿನ ಬಗ್ಗೆ ಅದಕ್ಕೂ ಮುಂಚೆ ಇದರ ಮೂಲಕತೆಯನ್ನು ತಿಳಿಸ್ಬಿಡ್ತೀನಿ ಹೊಯ್ಸಳ ವಂಶವು ಸುಮಾರು ಕ್ರಿಸ್ತಶಕ ಸಾವಿರದಿಂದ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತಾರರವರೆಗೆ ದಕ್ಷಿಣ ಭಾಗದ ಹಲವಾರು ಭಾಗಗಳನ್ನಾಳಿದಂಥ ಹೆಮ್ಮೆಯ ರಾಜವಂಶ ದತ್ತಕತೆಯ ಪ್ರಕಾರ ಜೈನ ಗುರು ಸುದತ್ತಾಚಾರ್ಯರು ತಮ್ಮ ಶಿಷ್ಯದರಿಗೆ ಪ್ರವಚನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಹುಲಿಯೊಂದು ಇವರ ಮೇಲೆ ದಾಳಿ ಮಾಡುತ್ತೆ ಅಲ್ಲೇ ವಾಸಂತಿಕ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಸ್ಥಳನಿಗೆ ಗುರುಗಳು ಹುಲಿಯನ್ನು ಕೊಲ್ಲೋಕೆ ಆಜ್ಞೆ ಮಾಡ್ತಾರೆ ಆಗ ಅವರು ಹೊಡಿ ಎಂಬ ಅರ್ಥದಲ್ಲಿ ಹೊಯ್ ಅನ್ನೋ ಪದವನ್ನು ಬಳಸಿಬಿಟ್ಟು ಹೊಯ್ಸಳ ಎಂದು ಕೂಗ್ತಾರೆ ಹುಲಿಯನ್ನು ಕೊಂದ ಸಳನು ಮುಂದೆ ಹೊಯ್ಸಳ ಅನ್ನುವಂಥ ಹೆಸರನ್ನು ಪಡ್ಕೊಂಡು ಆ ಹುಲಿಯನ್ನು ಕೊಲ್ಲುತ್ತಿರುವ ಲಾಂಛನದಿಂದಲೇ ಹೊಯ್ಸಳ ಸಾಮ್ರಾಜ್ಯವನ್ನು ಕಟ್ತಾನೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಸಳನ ಹುಟ್ಟಿದ ಸ್ಥಳ ಸೊಸೆ ಊರು ಅಂದರೆ ಇಂದಿನ ಅಂಗಡಿ ಇದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಈ ಅಂಗಡಿ ಊರು ಹೇಮಾವತಿ ಹೊಳೆದಡ್ಡೆಯ ಪ್ರಕೃತಿ ಬಳಿಯಲ್ಲಿರುವ ಸುಂದರವಾದ ಪ್ರದೇಶ ಅಂತಲೇ ಹೇಳ್ಬೋದು ಚಿಕ್ಕಮಗಳೂರಿಂದ ಮೂವತ್ತು ಕಿಲೋಮೀಟರ್ ಮೂಡಿಗೆರೆಗೆ ಹಾಗೆ ಅಲ್ಲಿದ್ದ ಹನ್ನೆರಡು ಕಿಲೋಮೀಟರ್ ಹೋದರೆ ಜನ್ನಾಪುರ ಅಂತ ಸಿಗುತ್ತೆ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ದೂರ ಹೋದರೆ ಈ ಅಂಗಡಿ ಗ್ರಾಮವನ್ನು ನಾವು ನೋಡ್ಬೋದು ಇದೇ ಸಳನ ಮೂಲಸ್ಥಾನ ಹೊಯ್ಸಳನ ಸಾಮ್ರಾಜ್ಯ ಕಟ್ಟಿದಂತಹ ಮೂಲಸ್ಥಾನ ಅಂತ ಹೇಳ್ಬೋದು ಸಳನ ಹುಟ್ಟಿದ ಊರು ಇಲ್ಲಿ ಕಾಣಿಸ್ತಾ ಇರೋ ಮರನೇ ನಾವು ಸುದತ್ತಾಚಾರ್ಯರು ಮೋದಿಸ್ತಾ ಇದ್ದಂಥ ಮರ ಹಾಗೆ ಇಲ್ಲಿರೋದು ಸಳ ಪೂಜಿಸ್ತಾ ಇದ್ದಂಥ ವಾಸಂತಿಕಾ ದೇವಿ ದೇವಸ್ಥಾನ ದೇವಸ್ಥಾನ ತುಂಬ ಹಳೇದಾಗಿದ್ದರಿಂದ ಎಲ್ಲ ಶಿಥಿಲ ಸ್ಥಿತಿಗೆ ತಲುಪಿತ್ತು ಹಾಗಾಗಿ ಹೊಸದಾಗಿ ಎಲ್ಲ ರೀಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದಾರೆ ಆದರೆ ಪೂಜೆ ಕೂಡ ಮಾಡಿಕೊಡ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಿ ಪೂಜೆನ ಮಾಡಿಕೊಡ್ತಾರೆ ಹಾಗೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಮೂರು ದೇವಸ್ಥಾನ ಇದೆ ಕೇಶವ ದೇವಸ್ಥಾನ ಪಾತಾಳ ವೀರಭದ್ರೇಶ್ವರ ದೇವಸ್ಥಾನಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು ಇದೂ ಕೂಡ ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನ ಇದು ಕೂಡ ಶಿಥಿಲ ಸ್ಥಿತಿಲಿ ಕ ಹೊಸದಾಗಿ ಹೊಸ್ದಾಗಿ ರೀಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದಾರೆ ನಾವು ಹೋದಂಥ ಸಮಯದಲ್ಲಿ ಮಧ್ಯಾಹ್ನ ಆಗಿದ್ದರಿಂದ ಯಾರೂ ಕೂಡ ಇರಲಿಲ್ಲ ನಾವೇ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಹೆಚ್ಚಿನ ಜನ ಬಳಕೆ ಇಲ್ದಲೇ ಇರೋದ್ರಿಂದ ಯಾವ ಜನಕ್ಕೂ ಅಷ್ಟು ಗೊತ್ತಿಲ್ಲದಲೇ ಇರೋ ಪ್ಲೇಸ್ ಆಗಿದ್ದರಿಂದ ತುಂಬ ಒಂಥರ ಸೈಲೆಂಟ್ ಆಗಿತ್ತು ಆ ಜಾಗ ಎಲ್ಲ ಆ ವಾತಾವರಣಕ್ಕೂ ಆ ದೇವಸ್ಥಾನಕ್ಕೂ ಒಂಥರ ಗುಡ್ ಫೀಲ್ ಕೊಡ್ತಾಯಿತ್ತು ಒಳ್ಳೆ ವೈಬ್ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಮನ್ಸಿಗೆ ತುಂಬ ಒಂಥರ ಪೀಸ್ಫುಲ್ ಅಂತ ಅನ್ನಿಸ್ತಾ ಇತ್ತು ಹೊಯ್ಸಳರ ಕಾಲದ ಆರ್ಕಿಟೆಕ್ಚರ್ ಅಂದರೆ ಅದ್ಭುತವಾಗಿರುತ್ತೆ ಯಾರೇ ನೋಡಿದರೂ ಕೂಡ ಇದು ಹೊಯ್ಸಳರ ಕಾಲದ ಆರ್ಕಿಟೆಕ್ಚರ್ ದೇವಸ್ಥಾನ ಅಂತ ಈಸಿಯಾಗಿ ಕಂಡುಹಿಡೀಬೋದು ಅವ್ರದ್ದು ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಬೇರೆ ಬೇರೆ ಕೆತ್ತನೆಗಳಾಗಿದ್ದರೂ ಕೂಡ ನೋಡಿದ ತಕ್ಷಣ ಇದು ಹೊಯ್ಸಳರ ಕಾಲದ್ದು ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹಾಗೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಮಗೆ ಜೈನ ಬಸದಿ ಕೂಡ ಕಾಣುತ್ತೆ ಅದನ್ನು ಅದು ಕೂಡ ಹೊಯ್ಸಳರ ಕಾಲದಲ್ಲೇ ಕಟ್ಟಿರುವಂಥದ್ದು ಕೆಂಪು ಮರಳು ಶಿಲೆಯಿಂದ ನಿರ್ಮಿಸಿರುವಂತಹ ನೇಮಿನಾಥ ಬಸದಿ ಮತ್ತು ಶಾಂತಿನಾಥ ಬಸದಿಗಳಿದೆ ಎಲ್ಲ ಶಿಥಿಲ ಸ್ಥಿತಿ ತಲುಪಿದ್ರಿಂದ ಮತ್ತೆ ರೀಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ದೇವಸ್ಥಾನ ಆ ಸ್ಥಳದ್ದು ಮೂಲ ದೇವಸ್ಥಾನ ಆಗಿರ್ಬೋದು ಅಥವಾ ಪಾತಾಳೇಶ್ವರ ದೇವಸ್ಥಾನ ಆಗಿರ್ಬೋದು ಅಥವಾ ಬಸದಿ ಆಗಿರ್ಬೋದು ಎಲ್ಲದ್ದು ಹೊಸದಾಗಿ ರೀಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದಾರೆ ನೇಮಿನಾಥ ಬಸದಿ ಈ ಬಸದಿಯೊಳಗೆ ಪದ್ಮಪೀಠದ ಮೇಲೆ ಐದು ಸಿಂಹಗಳ ಶಿಲ್ಪವನ್ನು ಕೆತ್ತಿರುವ ಪೀಠ ಇದೆ ಒಂದೇ ಪೀಠದ ಮೇಲೆ ಆದಿನಾಥ ಶಾಂತಿನಾಥ ಮತ್ತು ನೇಮಿನಾಥ ಮೂರ್ತಿಗಳು ನಿಂತಿರುವ ಶಿಲ್ಪಗಳಿದೆ ಹಾಗೆ ಐದು ಅಡಿ ಎತ್ತರದಲ್ಲಿ ನಿಂತಿರುವಂತಹ ಕೂಶ್ಮಂಡಿನಿ ಶಿಲ್ಪ ಕೂಡ ಇದೆ ಪಕ್ಕದಲ್ಲೇ ಇರುವಂತಹ ಶಾಂತಿನಾಥ ಬಸದಿಯಲ್ಲಿ ಪದ್ಮಾಸನದಲ್ಲಿ ಸಿಂಹಪೀಠದ ಮೇಲೆ ಕುಳಿತಿರುವಂತಹ ಐದು ಅಡಿ ಎತ್ತರದ ಮಹಾವೀರನ ಶಿಲ್ಪ ಕೂಡ ಇದೆ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿರುವಂತಹ ಹಲವಾರು ದೇವಸ್ಥಾನಗಳ ಪರಿಚಯವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು